ಅನೇಕರು ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಆರಂಭ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರಿಗೆ ಸಿಗುವ ಸಲಹೆ ಏನ್ ಗೊತ್ತಾ ತುಂಬಾ ರಿಸ್ಕ್ ತಗೋಬೇಡಪ್ಪ ರಿಸ್ಕ್ ಕಡಿಮೆ ದಿನೇ ದಿನೇ ಬೆಳ್ಕೊಳ್ತಾ ಹೋಗ್ತಾ ಇರುತ್ತೆ ಆರಾಮ್ಸೆ ತಿಂಗಳ ತಿಂಗಳ ಒಂದಷ್ಟು ಹಣನ ಎಸ್ ಐ ಪಿ ಮಾಡ್ತಾ ಹೋಗು ಮ್ಯೂಚುವಲ್ ಫಂಡ್ಸ್ ನಲ್ಲಿ ಅನ್ನೋ ಮಾತು ಹಾಗಾದ್ರೆ ಸ್ಟಾಕ್ ಮಾರ್ಕೆಟ್ ಅನ್ನೋದು ನಾವೇ ಡಿಸಿಷನ್ ತಗೊಂಡು ನಾವು ಆಯ್ಕೆ ಮಾಡುವ ಕಂಪನಿಗಳ ಮೇಲೆ ದುಡ್ಡನ್ನ ಹಾಕೋದು ಮ್ಯೂಚುವಲ್ ಫಂಡ್ಸ್ ಅಂತ ಬಂದಾಗ ಯಾರೋ ಒಬ್ರು ಫಂಡ್ ಮ್ಯಾನೇಜರ್ ಇರ್ತಾರೆ ನಮ್ಮ ಹಣವನ್ನು ಅವ್ರಿಗೆ ಕೊಡ್ತೀವಿ ಅವರು ಮ್ಯಾನೇಜ್ ಮಾಡ್ತಾರೆ ಅವರ ಸೇವೆಗೆ ನಾವು ಇಂತಿಷ್ಟು ಅಂತ ಕಮಿಷನ್ ಕೊಡಬೇಕಾಗತ್ತೆ ಎಕ್ಸ್ಪೆನ್ಸ್ ರೇಷಿಯೋ ಅಂತಾರೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನೀವು ನಿಮ್ಮ ಕಾರನ್ನು ಡ್ರೈವ್ ಮಾಡ್ತಾ ಮೈಸೂರಿಗೆ ಹೋಗ್ಬೇಕು ಅಂತ ಅಂದ್ಕೊಂಡ್ರೆ ಎದುರಾಗುವ ಎಲ್ಲ ರಿಸ್ಕ್ಗಳನ್ನು ನಿಮ್ಮ ಸ್ಕಿಲ್ಲೇನೆ ಫೇಸ್ ಮಾಡಬೇಕಾಗುತ್ತೆ ನಿಮ್ಗೆ ಸರಿಯಾಗಿ ಓಡ್ಸಕ್ ಬರಲಿಲ್ಲ ಇನ್ನೇನೋ ಸಮಸ್ಯೆ ಆಯಿತು ಯಾರೋ ಓವರ್ಟೇಕ್ ಮಾಡ್ತಾ ಇನ್ನೇನೋ ಚಮಕ್ ಕೊಟ್ಬಿಟ್ರು ನಿಮಗೆ ಪ್ರಾಬ್ಲಮ್ ಆಗ್ಬಿಟ್ರೆ ಸರಿಯಾಗಿ ಡ್ರೈವಿಂಗ್ ಬಂದಿಲ್ಲ ಅಂದ್ರೆ ಸಮಸ್ಯೆ ಮಾಡ್ಕೊಳ್ತೀರಿ ಅದೇ ಒಬ್ಬ ಡ್ರೈವರ್ ಅನ್ನ ನೇಮಕ ಮಾಡಿಕೊಂಡ್ರೆ ಆತ ನಿಮ್ಮನ್ನ ಸೇಫ್ ಆಗಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾನೆ ಆದ್ರೆ ನೀವು ಆತನಿಗೆ ಕೂಲಿ ಕೊಡ್ಬೇಕು ಯಾಕೆಂದ್ರೆ ಆತ ಚೆನ್ನಾಗಿ ಡ್ರೈವ್ ಮಾಡ್ತಾನೆ ಸೊ ಸ್ಟಾಕ್ಸ್ಗೂ ಮ್ಯೂಚುವಲ್ ಫಂಡ್ಸ್ಗೂ ಇರುವಂತಹ ವ್ಯತ್ಯಾಸ ಇದು ಇವತ್ತಿನ ವಿಡಿಯೋದಲ್ಲಿ ನಾವು ಕಲಿಯೋದಕ್ಕೆ ಹೊರಟಿರೋದು ಯಾವ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳು ಉತ್ತಮ ಆದಾಯವನ್ನು ತಂದು ಕೊಡೋದಕ್ಕೆ ಸಾಧ್ಯ ಯಾವುದು ಹೆಚ್ಚಿನ ರಿಟರ್ನ್ಸ್ ಅನ್ನ ಕೊಟ್ಟಿದೆ ನಾನು ಅದನ್ನ ಹೇಗೆ ಕ್ರಾಸ್ ಚೆಕ್ ಮಾಡಿಕೊಳ್ಳೋದು ನಾನು ಇನ್ವೆಸ್ಟ್ ಮಾಡೋಕು ಮುನ್ನ ಯಾವುದೋ ಒಂದು ಮ್ಯೂಚುವಲ್ ಫಂಡ್ಗಳು ಅಂತಿದ್ದಾಗ ಅವುಗಳನ್ನು ಕ್ರಾಸ್ ಚೆಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ ಲಾರ್ಜ್ ಕ್ಯಾಪ್ ಅಂತ ಬಂದ್ರೆ ನಿಮಗೆ ಸಾಮಾನ್ಯವಾಗಿ ಸ್ಟಾಕ್ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆಗಿರುವಂತಹ ಮೊದಲ ನೂರು ದೊಡ್ಡ ದೊಡ್ಡ ಕಂಪನಿಗಳು ಅಂತ ಅರ್ಥ ಫಾರ್ ಎಕ್ಸಾಂಪಲ್ ನಾವು ರಿಲಯನ್ಸ್ ಇಂಡಸ್ಟ್ರೀಸ್ ನ ಮೌಲ್ಯ ಅಂತ ಗಮನಿಸಿದ್ರೆ ಹದಿಮೂರು ಲಕ್ಷದ ನಲವತ್ತಾರೂವರೆ ಸಾವಿರ ಕೋಟಿ ಎರಡನೇ ಸ್ಥಾನದಲ್ಲಿ ಟಿ ಸಿ ಎಸ್ ಇದೆ ಲಾರ್ಜ್ ಕ್ಯಾಪ್ಗಳ ಪಟ್ಟಿಯಲ್ಲಿ ಹನ್ನೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ನಾನ್ನೂರ ಇಪ್ಪತ್ತೈದು ಕೋಟಿ ಎಚ್ ಡಿ ಎಫ್ ಸಿ ಬ್ಯಾಂಕು ಎಂಟು ಲಕ್ಷದ ಹದಿನೆಂಟು ಸಾವಿರ ಕೋಟಿ ಹೀಗೆ ಲಾರ್ಜ್ ಕ್ಯಾಪ್ ಅಂತ ಬಂದರೆ ಅವರೆಲ್ಲ ಇಂಡಸ್ಟ್ರಿಯಲ್ಲಿ ಬಹುದೊಡ್ಡ ಕಂಪನಿಗಳು ಒಂದು ರೀತಿ ಮ್ಯಾಮ್ ಮಾತ್ ಅನಿಸುವಂತಹ ಕಂಪನಿಗಳು ಸೊ ಅಂತಹ ಕಂಪನಿಗಳ ಮೇಲೆ ಹೂಡಿಕೆ ಮಾಡೋದು ರಿಸ್ಕ್ ಸ್ವಲ್ಪ ಕಡಿಮೆ ಅನ್ನೋದು ಇದರ ಅರ್ಥ ಸೊ ನಾವೀಗ ಈ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ಗಳನ್ನು ಕ್ರಾಸ್ ಚೆಕ್ ಮಾಡೋದಕ್ಕೆ ಸ್ಟಡಿ ಮಾಡೋದಕ್ಕೆ ಏನು ಮಾಡಬೇಕು ಅಂತಂದ್ರೆ ಪ್ರಾಕ್ಟಿಕಲಿ ನಾನು ಹೇಳ್ಕೊಡ್ತಾ ಹೋಗ್ತೀನಿ ಅದನ್ನು ಫಾಲೋ ಮಾಡ್ತಾ ಹೋಗಿ ಮೊದಲನೇದು ಇವು ಬ್ರೌಸರ್ಗೆ ಹೋಗಿ ಟಿ ಮನಿ ಟೈಪ್ ಮಾಡಿ ಟಿ ಮನಿ ವೆಬ್ಸೈಟ್ ಸಿಗುತ್ತೆ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಮ್ಯೂಚುವಲ್ ಫಂಡ್ಸು ಸ್ಟಾಕ್ಸ್ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಪಡ್ಕೊಳ್ಬಹುದು ಟಿ ಮನಿಯನ್ನ ಇಲ್ಲಿ ನಾವು ಪ್ರಮೋಟ್ ಮಾಡ್ತಾ ಇಲ್ಲ ನೀವು ಯಾವುದೇ ವೆಬ್ಸೈಟ್ ಅನ್ನಾದ್ರೂ ಹುಡುಕೊಂಡು ಅದರಲ್ಲಿ ನೀವು ಮ್ಯೂಚುವಲ್ ಫಂಡ್ಸ್ ನ ಮಾಹಿತಿಯನ್ನ ನೋಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂಡ್ ಮೋರ್ ಓವರ್ ನಾವಿಲ್ಲಿ ಇಲ್ಲಿ ಡಿಸ್ಕಸ್ ಮಾಡುವ ಯಾವುದೇ ಸ್ಟಾಕ್ನ ಹೆಸರಾಗ್ಲಿ ಮ್ಯೂಚುವಲ್ ಫಂಡ್ ನ ಹೆಸರಾಗ್ಲಿ ಇದು ಶಿಫಾರಸು ಅಲ್ಲ ನಿಮಗೆ ಅರ್ಥ ಮಾಡಿಸೋದಕ್ಕಾಗಿ ಎಜುಕೇಶನ್ ಪರ್ಪಸ್ಗೆ ಮಾತ್ರ ಪ್ರಸ್ತಾಪ ಆಗಿರುವಂಥವು ಸೊ ಹೀಗೆ ಸ್ಕ್ರಾಲ್ ಡೌನ್ ಮಾಡಿದ್ರೆ ಇ ಟಿ ಮನಿ ವೆಬ್ಸೈಟ್ ನಲ್ಲಿ ನಿಮಗೆ ನೋಡಿ ಬೇರೆ ಬೇರೆ ಆಪ್ಷನ್ಸ್ ಎಲ್ಲ ಇರೋದು ಕಾಣುತ್ತೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರೋದು ಇಲ್ಲಿ ನೋಡಿ ಟಾಪ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಅಂತ ಇದೆಯಲ್ಲ ಅಲ್ಲಿಗೆ ಬಂದ್ರೆ ನೀವು ಎಕ್ಸ್ಪ್ಲೋರ್ ಟಾಪ್ ಮ್ಯೂಚುವಲ್ ಫಂಡ್ಸ್ ಅಂತಿದೆ ಸೊ ಇಲ್ಲಿ ಎಕ್ಸ್ಪ್ಲೋರ್ ಟಾಪ್ ಮ್ಯೂಚುವಲ್ ಫಂಡ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಸ್ಕ್ರಾಲ್ ಡೌನ್ ಮಾಡಿದ್ರೆ ನಿಮಗೆ ಯಾವ ಯಾವ ತರದ ಡಿಫರೆನ್ಸಿಯೇಷನ್ ಅಲ್ಲಿ ಸಿಗುತ್ತೆ ಅನ್ನೋದಿದೆ ಇಲ್ಲಿ ನೋಡಿ ಬೈ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಾವು ಡಿಸ್ಕಸ್ ಮಾಡ್ತಿರೋದು ಲಾರ್ಜ್ ಕ್ಯಾಪ್ ನ ಬಗ್ಗೆ ಇನ್ವೆಸ್ಟ್ ಇನ್ ಟಾಪ್ ಹಂಡ್ರೆಡ್ ಸ್ಟಾಕ್ಸ್ ಈಗ ಟಾಪ್ ಹಂಡ್ರೆಡ್ ಸ್ಟಾಕ್ಸ್ ಯಾವಾಗಲೂ ಒಂದೇ ಇರುತ್ತಾ ಇಲ್ಲ ಅದರ ಮೌಲ್ಯ ಹೆಚ್ಚಾದಂತೆ ಕಡಿಮೆ ಆದಂತೆ ಲಿಸ್ಟ್ ಅವರು ರೀಶಫಲ್ ಮಾಡ್ತಾ ಇರ್ತಾರೆ ಸೊ ಲಾರ್ಜ್ ಕ್ಯಾಪ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಲಾರ್ಜ್ ಕ್ಯಾಪ್ ನಲ್ಲಿ ಮೊದಲನೆಯದು ಕೆನ್ರಾ ರೊಬೆಕೋ ಬ್ಲೂ ಚಿಪ್ ಈಕ್ವಿಟಿ ಫಂಡ್ ಅಂತಿದೆ ಎರಡನೇದು ಕೊಟಕ್ ಬ್ಲೂ ಚಿಪ್ ಫಂಡ್ ಅಂತಿದೆ ಮೂರನೇದು ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಓ ಫೈನ್ ಹಾಗಾದ್ರೆ ಒನ್ ಟೂ ತ್ರೀ ರ್ಯಾಂಕ್ ಇದೆ ನಂಬರ್ ಒನ್ ಅಲ್ಲಿ ಹಾಕ್ಬಿಡೋಣ ದುಡ್ಡು ನೋ ಅದೇ ನಾವು ಮಾಡೋ ತಪ್ಪು ಇಲ್ಲಿ ನೀವು ಗಮನಿಸಬೇಕಾಗಿರೋದು ನೋಡಿ ಮೊದಲಿಗೆ ರಿಟರ್ನ್ಸ್ ಎಷ್ಟು ಇಪ್ಪತ್ತೊಂದು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ನಷ್ಟು ರಿಟರ್ನ್ಸ್ ಸಿಗ್ತಾ ಇದೆ ಎಕ್ಸ್ಪೆನ್ಸ್ ರೇಷ್ಯೋ ಪಾಯಿಂಟ್ ತ್ರೀ ಸೆವೆನ್ ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಅಮೌಂಟ್ ನ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟ್ ನಷ್ಟು ನಾವು ಎಕ್ಸ್ಪೆನ್ಸ್ ಆಗಿ ಕೊಡಬೇಕಾಗುತ್ತೆ ಅವರಿಗೆ ಕಮಿಷನ್ ಕೊಡಬೇಕಾಗುತ್ತೆ ಸೊ ಎಂಟು ವರ್ಷಕ್ಕಿಂತಲೂ ಹೆಚ್ಚಿಗೆ ಸಮಯದಿಂದ ಈ ಫಂಡ್ ಅಸ್ತಿತ್ವದಲ್ಲಿದೆ ನೆಕ್ಸ್ಟ್ ಕೊಟಕ್ ಬ್ಲೂ ಚಿಪ್ ಫಂಡ್ ನೋಡಿ ಎಕ್ಸ್ಪೆನ್ಸ್ ರೇಷಿಯೋ ಪಾಯಿಂಟ್ ಏಟ್ ತ್ರೀ ಅಂಡ್ ನಿಮಗೆ ಸಿಕ್ತಿರುವಂತಹ ರಿಟರ್ನ್ಸ್ ಟ್ವೆಂಟಿ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟ್ ಸೊ ಇಲ್ಲಿ ನೀವು ಗಮನಿಸಬೇಕಾಗಿರೋದು ಕೆನರಾ ಪಾಯಿಂಟ್ ತ್ರೀ ಸೆವೆನ್ ಪರ್ಸೆಂಟು ರಿಟರ್ನ್ಸ್ ಆದ್ರೆ ಇಲ್ಲಿ ಎರಡನೇದ್ರಲ್ಲಿ ಎಕ್ಸ್ಪೆನ್ಸ್ ರೇಷೋ ಜಾಸ್ತಿ ರಿಟರ್ನ್ಸ್ ಸಹ ಕಂಪ್ಯಾರಿಟಿವ್ಲಿ ಕಡಿಮೆ ನೀವು ಗಮನಿಸಬೇಕು ಆಕ್ಸಿಸ್ ಬ್ಲೂ ಚಿಪ್ ಫಂಡ್ ಎಕ್ಸ್ಪೆನ್ಸ್ ರೇಷೋ ಪ್ ಆಗಿದೆ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದ್ರೆ ನಿಮಗೆ ಬೇರೆ ಬೇರೆ ಫಂಡ್ ಗಳ ಮಾಹಿತಿ ಸಿಗುತ್ತೆ ಇಲ್ಲಿ ನೀವು ಇಷ್ಟನ್ನ ನೋಡಿ ಡಿಸೈಡ್ ಮಾಡೋ ಹಾಗಿಲ್ಲ ಇಲ್ಲಿ ನೋಡಿ ಇಲ್ಲಿ ರ್ಯಾಂಕಿಂಗ್ ಇರುತ್ತೆ ರೇಟಿಂಗ್ ಇರುತ್ತೆ ಇದೆಲ್ಲವೂ ಅಲ್ಲ ಇನ್ನೂ ನೀವು ಗಮನಿಸಬೇಕಾಗಿರೋ ಬಹಳ ಇಂಪಾರ್ಟೆಂಟ್ ವಿಚಾರ ಈ ಕೆನರಾ ರೊಬೆಕೋ ಬ್ಲೂ ಚಿಪ್ನ ಮೇಲೆ ಕ್ಲಿಕ್ ಮಾಡಿ ಇದು ಎಲ್ಲಿ ಇನ್ವೆಸ್ಟ್ ಮಾಡುತ್ತೆ ಯಾವ್ಯಾವ ಕಂಪನಿಗಳ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಯಾವ ಸೆಕ್ಟರ್ನ ಮೇಲೆ ಇನ್ವೆಸ್ಟ್ ಮಾಡುತ್ತೆ ಇದನ್ನು ನಾವು ತಿಳ್ಕೊಳ್ಬೇಕು ಸೊ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ಇದು ಹೇಗೆ ಗ್ರೋತ್ ಆಗಿದೆ ಏನ್ ಕತೆ ಇದೆಲ್ಲವೂ ನಿಮಗೆ ಸಿಕ್ ಎಷ್ಟು ಅಮೌಂಟ್ ಅನ್ನು ಅವರು ಮ್ಯಾನೇಜ್ ಮಾಡ್ತಿದ್ದಾರೆ ಇದೆಲ್ಲವೂ ಗೊತ್ತಾಗುತ್ತೆ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ಇಲ್ಲಿ ನೋಡಿ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಯಾವ ಕಂಪನಿಗಳ ಮೇಲೆ ಹೆಚ್ಚು ಹಣ ಹೂಡಿಕೆ ಮಾಡಿದ್ದಾರೆ ಐ ಸಿ ಐ ಸಿ ಐ ಬ್ಯಾಂಕ್ ಏಟ್ ಪರ್ಸೆಂಟ್ ಇನ್ಫೋಸಿಸ್ ಸೆವೆನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಅಲೋಕೇಶನ್ ಬೈ ಮಾರ್ಕೆಟ್ ಕ್ಯಾಪ್ ಲಾರ್ಜ್ ಕ್ಯಾಪ್ನ ಮೇಲೆ ಏಟಿ ಸಿಕ್ಸ್ ಪರ್ಸೆಂಟ್ ಇನ್ವೆಸ್ಟ್ ಮಾಡಿದ್ದಾರೆ ಅಲೋಕೇಶನ್ ಬೈ ಸೆಕ್ಟರ್ ಫಿನಾನ್ಷಿಯಲ್ ಸೆಕ್ಟರ್ ಮೇಲೆ ಜಾಸ್ತಿ ಟೆಕ್ನಾಲಜಿ ಮೇಲೆ ನೆಕ್ಸ್ಟ್ ಅವರು ಇನ್ವೆಸ್ಟ್ ಮಾಡಿರುವಂತಹ ರ್ಯಾಂಕಿಂಗ್ ನ ಪೈಕಿ ಎರಡನೇದು ಟೆಕ್ನಾಲಜಿ ಹೀಗೆ ಮಾಹಿತಿ ಇದೆ ಇದರಲ್ಲಿ ಇನ್ ಡೀಟೇಲ್ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಹಾಗೆ ಸ್ಕ್ರಾಲ್ ಡೌನ್ ಮಾಡಿ ನಿಮಗೆ ನೋಡಿ ಇಲ್ಲಿ ನಿಮಗೆ ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಆಸ್ಕ್ವೆಶನ್ ಸಿಗುತ್ತಲ್ಲ ಕೊನೆಯದಾಗಿ ಎರಡು ಕ್ವೆಶನ್ಗಳಿದೆ ನೋಡಿ ವಾಟ್ ಆರ್ ದ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಆಫ್ ಕೆನರಾ ರೊಬೆಕೋ ಬ್ಲೂ ಚಿಪ್ ಇಕ್ವಿಟಿ ಫಂಡ್ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ನಿಮಗೆ ಟಾಪ್ ಫಂಡ್ಗಳು ಯಾವು ಎಷ್ಟು ಪರ್ಸೆಂಟ್ ಹೂಡಿಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಐ ಸಿ ಐ ಸಿ ಐ ಬ್ಯಾಂಕ್ ನಲ್ಲಿ ಎಂಟು ಪರ್ಸೆಂಟ್ ಇನ್ಫೋಸಿಸ್ ನಲ್ಲಿ ಸೆವೆನ್ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟ್ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಸೆವೆನ್ ಪಾಯಿಂಟ್ ತ್ರೀ ಟು ಪರ್ಸೆಂಟ್ ಹೀಗೆ ನಿಮಗೆ ಯಾವ ಯಾವ ಸ್ಟಾಕ್ ಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಗೊತ್ತಾಗುತ್ತೆ ಸೊ ನನ್ನ ಹತ್ರ ನೂರು ರೂಪಾಯಿ ಇದ್ರೆ ಕೆನರಾ ರೊಬೆಕೋ ಮ್ಯೂಚುವಲ್ ಫಂಡ್ ಹತ್ರ ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಹತ್ರ ಎಂಟು ರೂಪಾಯಿನ ಐ ಸಿ ಐ ಸಿ ಐ ಬ್ಯಾಂಕ್ ಮೇಲೆ ಹಾಕಿದ್ದಾರೆ ಏಳು ರೂಪಾಯಿ ಪೈಸ ಇನ್ಫೋಸಿಸ್ ನ ಮೇಲೆ ಹಾಕಿದ್ದಾರೆ ಹೀಗೆ ಅವರು ಡಿವೈಡ್ ಮಾಡ್ಕೊಂಡು ಹೋಗಿದ್ದಾರೆ ಅಂಡ್ ವಾಟ್ ಆರ್ ದ ಟಾಪ್ ಸೆಕ್ಟರ್ ಸೆಕ್ಟರ್ಸ್ ಗಳನ್ನು ನೀವು ಗಮನಿಸಬೇಕು ನೋಡಿ ಕ್ಲಿಕ್ ಮಾಡಿ ಇಲ್ಲಿ ನೀವು ನೆಕ್ಸ್ಟ್ ಕ್ವೆಶನ್ ಏನಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಫಿನಾನ್ಷಿಯಲ್ ಸೆಕ್ಟರ್ ಮೇಲೆ ಮೂವತ್ತ್ ಮೂರು ಪಾಯಿಂಟ್ ಒಂಬತ್ತು ಎಂಟು ಪರ್ಸೆಂಟ್ ನಷ್ಟ ಇವರು ಹೂಡಿಕೆ ಮಾಡಿದ್ದಾರೆ ರೋಬೇಕು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಟೆಕ್ನಾಲಜಿ ತರ್ಟೀನ್ ಪಾಯಿಂಟ್ ಟೂ ಫೋರ್ ಎನರ್ಜಿ ಟೆನ್ ಪಾಯಿಂಟ್ ಒನ್ ಸಿಕ್ಸ್ ಇಲ್ಲಿ ನಾವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಫಂಡ್ ಮ್ಯಾನೇಜರ್ ಫಿನಾನ್ಷಿಯಲ್ ಸ್ಟಾಕ್ ಗಳು ಚೆನ್ನಾಗಿ ರಿಟರ್ನ್ಸ್ ಕೊಡುತ್ತೆ ಬೆಳೆಯುತ್ತೆ ಅಂಥ ಬೆಸ್ಟ್ ಸ್ಟಾಕ್ ಗಳನ್ನ ಆಯ್ಕೆ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅನ್ನು ಹೊಂದಿದ್ದಾರೆ ಈ ಸೆಕ್ಟರ್ ವರ್ಕೌಟ್ ಆಗುತ್ತೆ ಅನ್ನೋದು ಅವರ ನಂಬಿಕೆ ಅದೇ ಟೆಕ್ನಾಲಜಿ ಅಂತ ಬಂದಾಗ ತರ್ಟೀನ್ ಪಾಯಿಂಟ್ ಟೂ ಫೋರ್ ಪರ್ಸೆಂಟ್ ಟೆಕ್ ಕಂಪನಿಗಳು ನಿಮಗೆ ಮಾಮೂಲಿ ಟಿ ಸಿ ಎಸ್ ಆಗಿರ್ಬಹುದು ಹೆಚ್ ಎಲ್ ಟೆಕ್ನಾಲಜೀಸ್ ಆಗಿರಬಹುದು ಟೆಕ್ ಮಹೀಂದ್ರಾ ಆಗಿರ್ಬಹುದು ಈ ಥರದ ಕಂಪನಿಗಳು ಇನ್ಫೋಸಿಸ್ ಹೀಗೆ ಫಿನಾನ್ಷಿಯಲ್ ಅಂತ ಬಂದಾಗ ಬ್ಯಾಂಕಿಂಗ್ ಸೆಕ್ಟರ್ಗಳು ಎನರ್ಜಿ ಅಂತ ಬಂದಾಗ ನಿಮಗೆ ಟಾಟಾ ಎನರ್ಜಿ ಟಾಟಾ ಪವರ್ ಅಂತೆ ಅದಾನಿ ಪವರ್ ಅಂತೆ ಬೇರೆ 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 ಕಂಪ್ನಿಗಳಿದ್ದಾವೆ ಸೊ ಹೀಗೆ ಟಾಪ್ ಹಂಡ್ರೆಡ್ ಸ್ಟಾಕ್ಗಳಲ್ಲಿ ಈ ಸೆಕ್ಟರ್ ನ ಅಡಿಯಲ್ಲಿ ಬರುವಂತಹ ಸ್ಟಾಕ್ ಗಳ ಮೇಲೆ ಇಷ್ಟಿಷ್ಟು ಹಣ ಹೂಡಿಕೆ ಮಾಡಿದ್ದಾರೆ ಫಿನಾನ್ಷಿಯಲ್ ಸೆಕ್ಟರ್ ನ ಮೇಲೆ ನೂರು ರೂಪಾಯಿ ಇವರ ಹೂಡಿಕೆ ಮಾಡೋದಕ್ಕಿದ್ರೆ ಮೂವತ್ತ್ ಮೂರು ರೂಪಾಯಿ ತೊಂಬತ್ತೆಂಟು ಪೈಸೆ ಅದ್ರ ಮೇಲೆ ಹಾಕಿದ್ದಾರೆ ಹದಿಮೂರು ರೂಪಾಯಿ ಪೈಸೆ ಟೆಕ್ನಾಲಜಿ ಮೇಲೆ ಹಾಕಿದ್ದಾರೆ ಇದು ಕೆನರಾ ರೊಬೆಕೊ ಕತೆ ಈಗ ನಾವು ಇನ್ನೊಂದು ಮ್ಯೂಚುವಲ್ ಫಂಡ್ ಅನ್ನ ಅನಾಲಿಸ್ ಮಾಡೋಣ ಸೊ ವಾಪಸ್ ಬನ್ನಿ ನಿಮಗೆ ನೋಡಿ ಕೊಟೆಕ್ಟ್ ಬ್ಲೂ ಚಿಪ್ ಇದೆ ಅಲ್ವಾ ಕ್ಲಿಕ್ ಮಾಡಿ ಸೊ ನಾವಲ್ಲಿ ಗಮನಿಸಿದ್ದೇನು ಫಿನಾನ್ಷಿಯಲ್ ಸೆಕ್ಟರ್ ಮೇಲೆ ಹೆಚ್ಚಿಗೆ ಹೂಡಿಕೆ ಮಾಡಿದ್ರು ಸೊ ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋಗಿ ನೋಡಿ ನಿಮಗೆ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಅಲೋಕೇಶನ್ ಅಲೋಕೇಶನ್ ಬೈ ಸೆಕ್ಟರ್ ಇವರು ಸಹ ಫಿನಾನ್ಷಿಯಲ್ ಮೇಲೆ ಹೆಚ್ಚಿಗೆ ಹಾಕಿರುವುದು ನಮಗೆ ಕಂಡು ಬರ್ತಾ ಇದೆ ಐ ಸಿ ಐ ಸಿ ಐ ಸಿ ರಿಲಯನ್ಸ್ ಇಂಡಸ್ಟ್ರೀಸ್ ಇನ್ಫೋಸಿಸ್ ಟಾಪ್ ಸ್ಟಾಕ್ ಗಳು ಹಾಗೆ ಸ್ಕ್ರಾಲ್ ಡೌನ್ ಮಾಡಿ ಲಾಸ್ಟ್ ಟೂ ಕ್ವೆಶನ್ ವಾಟ್ ಆರ್ ದ ಟಾಪ್ ಸ್ಟಾಕ್ ಹೋಲ್ಡಿಂಗ್ಸ್ ಆಫ್ ಕೊಟಕ್ ಬ್ಲೂ ಚಿಪ್ ಫಂಡ್ ಕ್ಲಿಕ್ ಮಾಡಿ ನೋಡಿ ಐ ಸಿ ಐ ಸಿ ಐ ಬ್ಯಾಂಕ್ ಏಳು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಮೇಲೆ ಏಳು ಪಾಯಿಂಟ್ ಐದು ಆರು ಪರ್ಸೆಂಟ್ ಹೀಗೆ ಡಿವೈಡ್ ಆಗಿದೆ ವಾಟ್ ಆರ್ ಟಾಪ್ ಸೆಕ್ಟರ್ಸ್ ಅಂತ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಫಿನಾನ್ಶಿಯಲ್ ತರ್ಟಿ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಟೆಕ್ನಾಲಜಿ ಫೋರ್ಟೀನ್ ಪರ್ಸೆಂಟ್ ಎನರ್ಜಿ ಟೆನ್ ಪರ್ಸೆಂಟ್ ಹೀಗೆ ಇವರು ಡಿವೈಡ್ ಮಾಡಿದ್ದಾರೆ ಅಲ್ಲಿಗೆ ಫಿನಾನ್ಷಿಯಲ್ ಸ್ಟಾಕ್ ಗಳು ಬೆಳೆಯುತ್ತೆ ಅನ್ನೋದು ಈ ಫಂಡ್ ನಂಬಿಕೆ ಕೂಡ ನಾವೀಗ್ ಮಾಡಬೇಕಾಗಿರೋದೇನು ವಾಪಸ್ ಬನ್ನಿ ಆಕ್ಸಿಸ್ ಬ್ಲೂ ಚಿಪ್ ಕ್ಲಿಕ್ ಮಾಡಿ ಸೊ ಇಲ್ಲಿ ನೀವು ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ಓಕೆ ಇಲ್ಲಿ ನೋಡಿ ಇವರು ಸಹ ಫಿನಾನ್ಶಿಯಲ್ ಸೆಕ್ಟರ್ ಮೇಲೆ ಫಾರ್ಟಿ ಪರ್ಸೆಂಟ್ ಹೂಡಿಕೆ ಮಾಡಿದ್ದಾರೆ ಬಜಾಜ್ ಫಿನಾನ್ಸ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಇನ್ಫೋಸಿಸ್ ಅವೆನ್ಯೂ ಸೂಪರ್ ಮಾರ್ಕ್ಸ್ ಇವು ಟಾಪ್ ಸ್ಟಾಕ್ ಗಳು ಲಾರ್ಜ್ ಕ್ಯಾಪ್ ನ ಮೇಲೆ ನೈಂಟಿ ಏಟ್ ಪಾಯಿಂಟ್ ಟೂ ಟು ಪರ್ಸೆಂಟ್ ಅಷ್ಟು ಹೂಡಿಕೆ ಮಾಡಿದ್ದಾರೆ ಇವರು ಸ್ಕ್ರಾಲ್ ಡೌನ್ ಮಾಡಿ ಮೇಜರ್ ಸ್ಟಾಕ್ ಗಳು ಯಾವುವು ಅನ್ನೋದನ್ನ ನೋಡೋಣ ಓಕೆ ಸೊ ನೋಡಿ ಬಜಾಜ್ ಫಿನಾನ್ಸ್ ನ ಮೇಲೆ ಒಂಬತ್ತುವರೆ ಪರ್ಸೆಂಟ್ ಹಣ ಹೆಚ್ ಡಿ ಎಫ್ ಸಿ ಬ್ಯಾಂಕ್ ಮೇಲೆ ಎಂಟು ಪಾಯಿಂಟ್ ಏಳು ನಾಲ್ಕು ಪರ್ಸೆಂಟ್ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಸ್ಟಾಕ್ ಗಳ ಹೆಸರನ್ನು ನೋಡ್ಬಿಟ್ಟು ಓ ಓಕೆ ಓಕೆ ಅಂತ ಸುಮ್ನೆ ಆಗೋದಲ್ಲ ಇಲ್ಲಿ ಯಾವುದರ ಮೇಲೆ ಹೆಚ್ಚಿಗೆ ಹಣ ಹೂಡಿಕೆ ಮಾಡಿದ್ದಾರೆ ಆ ಸೆಕ್ಟರ್ ನಿಮಗೆ ಅರ್ಥ ಆಗುತ್ತಾ ಅದನ್ನು ನೀವು ತಿಳ್ಕೊಳ್ಬೇಕು ಬ್ಯಾಂಕಿಂಗ್ ಸೆಕ್ಟರ್ ಯಾವಾಗ ಏರಿಕೆ ಆಗುತ್ತೆ ಯಾವ ರೀತಿ ಬಿಹೇವ್ ಮಾಡುತ್ತೆ ಸುದ್ದಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ ಗಳು ಒಲಟೈಲ್ ಆಗುತ್ತಾ ಏರಿಕೆ ಇಳಿಕೆ ಆಗುತ್ತಾ ಇದೆಲ್ಲವನ್ನು ನೀವು ಗಮನಿಸಬೇಕು ಹಾಗೆ ವಾಟ್ ಆರ್ ದ ಟಾಪ್ ಸೆಕ್ಟರ್ಸ್ ಅಂತ ನೀವು ಗಮನಿಸಿದ್ರೆ ನೋಡಿ ಫಿನಾನ್ಷಿಯಲ್ ಫಾರ್ಟಿ ಪರ್ಸೆಂಟ್ ಟೆಕ್ನಾಲಜಿ ಸಿಕ್ಸ್ಟೀನ್ ಪರ್ಸೆಂಟ್ ಸರ್ವಿಸಸ್ ನೈನ್ ಪಾಯಿಂಟ್ ಫೈವ್ ತ್ರೀ ಪರ್ಸೆಂಟ್ ಹೀಗೆ ನೀವು ಒಂದು ಮ್ಯೂಚುವಲ್ ಫಂಡ್ ಯಾವ ಸೆಕ್ಟರ್ನ ಮೇಲೆ ಹೆಚ್ಚಿಗೆ ಹೂಡಿಕೆ ಮಾಡಿದೆ ನಿಮಗೆ ಬ್ಯಾಂಕಿಂಗ್ ಸೆಕ್ಟರ್ ಅರ್ಥ ಆಗುತ್ತಾ ಅದ್ರ ಮೇಲೆ ಹೆಚ್ಚಿಗೆ ಹೂಡಿಕೆ ಮಾಡಿರುವಂತಹ ಫಂಡ್ ನ ಮೇಲೆ ನೀವು ಹೂಡಿಕೆ ಮಾಡಿ ಆಗ ನಿಮಗೆ ಡಿಸಿಷನ್ ತಗೊಳಕ್ಕೆ ಹೆಲ್ಪ್ ಆಗುತ್ತೆ ಬ್ಯಾಂಕಿಂಗ್ ಸೆಕ್ಟರ್ನ ಮೇಲೆ ಏನೋ ಏರುಪೇರ್ ಆಯಿತು ಸ್ಟಾಕ್ಗಳು ಗಳು ಆಯಿತು ನಿಮ್ಗೆ ಅವಾಗ ಗೊತ್ತಿರುತ್ತೆ ಓಕೆ ನಾನು ಸೆಲೆಕ್ಟ್ ಮಾಡ್ಕೊಂಡಿರುವ ಮ್ಯೂಚುವಲ್ ಫಂಡು ಬ್ಯಾಂಕಿಂಗ್ನ ಮೇಲೆ ಹೆಚ್ಚು ಪಿವಾಟ್ ಆಗಿದೆ ಒಂದು ವೇಳೆ ಸಮಸ್ಯೆ ಆದರೆ ಅರ್ನಿಂಗ್ಸ್ ನಲ್ಲಿ ಖೋತ ಆಗುತ್ತೆ ಅಂದ್ಬಿಟ್ಟು ನೀವಾಗ ಅದನ್ನ ರೀ ಅಲೈನ್ ಮಾಡ್ತೀರಿ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರಿ ಅದೇ ನೀವು ಟೆಕ್ನಾಲಜಿಯನ್ನು ನಂಬುವಂಥವರಾದ್ರೆ ಟೆಕ್ನಾಲಜಿ ಮೇಲೆ ಹೂಡಿಕೆ ಮಾಡಿರುವಂತಹ ಮ್ಯೂಚುವಲ್ ಫಂಡ್ ಯಾವುದಿದೆ ಅದರಲ್ಲಿ ಅಲೊಕೇಶನ್ ಟೆಕ್ನಾಲಜಿ ಮೇಲೆ ಜಾಸ್ತಿ ಇರುವಂಥದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು ಹೀಗೆ ಎಕ್ಸ್ಪೆನ್ಸ್ ರೇಷಿಯೋ ಗಮನಿಸಿ ರಿಟರ್ನ್ಸ್ ಗಮನಿಸಿ ಎಷ್ಟು ವರ್ಷದಿಂದ ಚಾಲ್ತಿಯಲ್ಲಿದೆ ಅನ್ನೋದನ್ನು ಗಮನಿಸಿ ಅದಾದ ನಂತರದಲ್ಲಿ ಯಾವ ಸೆಕ್ಟರ್ ಯಾವ ಸ್ಟಾಕ್ಸ್ ಈ ಎಲ್ಲ ವಿಚಾರಗಳನ್ನ ಅಬ್ಸರ್ವ್ ಮಾಡಿ ಆ ಬಳಿಕ ನೀವು ಡಿಸಿಷನ್ ತಗೊಳ್ತೀರಲ್ವಾ ಅದು ಬೆಸ್ಟ್ ಡಿಸಿಷನ್ ಆಗುತ್ತೆ ಅದನ್ನ ಹೊರತುಪಡಿಸಿ ಯಾವುದೋ ಒಂದು ವೆಬ್ಸೈಟ್ ರ್ಯಾಂಕಿಂಗ್ ಕೊಟ್ಬಿಡ್ತು ಓಕೆ ನಾನು ನಂಬರ್ ಒನ್ ರ್ಯಾಂಕ್ ನ ಮೇಲೆ ದುಡ್ಡು ಹಾಕಿಬಿಡ್ತೀನಿ ನೋ ಹಾಗೆ ಮಾಡಬೇಡಿ ರಿಟರ್ನ್ಸ್ ಜಾಸ್ತಿ ಇದೆ ನಾನು ಹಾಕ್ಬಿಡ್ತೀನಿ ನೋ ನೋ ಎಕ್ಸ್ಪೆನ್ಸ್ ರೇಷಿಯೋ ಗಮನಿಸಿ ನಾನು ರೆಗ್ಯುಲರ್ ತಗೋಬೇಕಾ ಡೈರೆಕ್ಟ್ ತಗೋಬೇಕಾ ರೆಗ್ಯುಲರ್ ತಗೊಂಡ್ರೆ ಅದರಲ್ಲಿ ನಿಮಗೆ ಚಾರ್ಜಸ್ ಎಲ್ಲ ಜಾಸ್ತಿ ಇರುತ್ತೆ ಎಕ್ಸ್ಪೆನ್ಸ್ ರೇಷಿಯೋ ಅಂಡ್ ಚಾರ್ಜಸ್ ಅದಕ್ಕೆ ಏನ್ ಮಾಡಬಹುದು ಡೈರೆಕ್ಟ್ ಮ್ಯೂಚುವಲ್ ಫಂಡ್ ಅನ್ನ ಆಯ್ಕೆ ಮಾಡಿಕೊಳ್ಳುವುದು ಈ ಗಳಲ್ಲಿ ಅಥವಾ ಎಕ್ಸ್ಪೆನ್ಸ್ ವಿಚಾರದಲ್ಲಿ ನಿಮಗೆ ಬೆನಿಫಿಟ್ ಸಿಗುವಂತಹ ಆಯ್ಕೆ ಆಗುತ್ತೆ ಇದೆಲ್ಲವನ್ನು ಗಮನಿಸಿ ನೀವು ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಯಾವುದರಲ್ಲಿ ಚೆನ್ನಾಗಿದೆ ಅಂತ ಅನಿಸುತ್ತೋ ಅಂತ ಮ್ಯೂಚುವಲ್ ಫಂಡ್ ಆಯ್ಕೆ ಮಾಡ್ಕೊಳ್ಳಿ ಯಾವುದೇ ವೆಬ್ಸೈಟ್ ನ ನಾವು ನಿಮಗೆ ಪ್ರಮೋಟ್ ಮಾಡ್ತಾ ಇಲ್ಲ ನೀವು ಯಾವುದೇ ವೆಬ್ಸೈಟ್ ನಲ್ಲಿ ಈ ಇನ್ಫಾರ್ಮೇಷನ್ ಅನ್ನ ಗ್ಯಾದರ್ ಮಾಡಿ ಆ ಇನ್ಫಾರ್ಮೇಶನ್ ನ ಆಧಾರದ ಮೇರೆಗೆ ಡಿಸಿಷನ್ ತಗೊಳ್ಳಿ ರ್ಯಾಂಕಿಂಗ್ ನ ಗೋಜಿಲಿಗೆ ಹೋಗಿ ಮರುಳಾಗೋದಕ್ಕೆ ಹೋಗ್ಬೇಡಿ ಸೊ ಇದರ ಬಗ್ಗೆ ಇನ್ನೂ ಚೆನ್ನಾಗಿ ಕಲಿಬೇಕು ಅಂತಂದ್ರೆ ಡಿಟೇಲ್ಡ್ ಕೋರ್ಸ್ ಗಳು ಇಂಡಿಯನ್ ಮನಿಯ ಫ್ರೀಡಮ್ ಆ್ಯಪ್ ನಲ್ಲಿ ಲಭ್ಯ ಪ್ಲೇಸ್ಟೋರ್ ಅಥವಾ ಆಪ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಳಿ ಸ್ಟಾಕ್ ಮಾರ್ಕೆಟ್ ಮ್ಯೂಚುವಲ್ ಫಂಡ್ ಐ ಪಿ ಈ ಎಲ್ಲದರ ಬಗ್ಗೆ ಎಕ್ಸ್ಪರ್ಟ್ಸ್ ಹೇಳಿಕೊಟ್ಟಿರುವ ಕೋರ್ಸ್ ಇದೆ ಆ ಕೋರ್ಸ್ ಅನ್ನ ಗಮನಿಸಿ ಬುದ್ಧಿವಂತರಾಗಿ ಯಶಸ್ವಿಯಾಗಿ